ಐಪಿಎಲ್ 2021 ಟೂರ್ನಿಗೆ ಮೆಗಾ ಆಕ್ಷನ್ ನಡೆಯಲಿದೆ ಅನ್ನೋ ಮಾಹಿತಿ ಹೊರಬಿದ್ದಿದ್ದು, ಈಗಾಗಲೇ ಎಲ್ಲಾ ಐಪಿಎಲ್ ಫ್ರಾಂಚೈಸಿಗಳು ತಮ್ಮ ತಂಡವನ್ನು ಬಲಿಷ್ಠ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ತಯಾರಿಗಳನ್ನು ನಡೆಸುತ್ತಿವೆ. ಜೊತೆಗೆ ಒಂದಿಷ್ಟು ಆಟಗಾರರ ಮೇಲೆ ಕೂಡ ಕಣ್ಣಿಟ್ಟಿದೆ. ಈ ಬಾರಿ ಮೆಗಾ ಆಕ್ಷನ್ ನಡೆಯೋದ್ರಿಂದಾಗಿ ಪ್ರತಿ ತಂಡಗಳು 3 ಆಟಗಾರರನ್ನು ಉಳಿಸಿಕೊಂಡು ಉಳಿದವರನ್ನು ಹರಾಜು ಪ್ರಕ್ರಿಯೆಯಲ್ಲಿ ಬಿಡಬಹುದಾಗಿದೆ. ಹೀಗಾಗಿ ಈ ಬಾರಿಯ ಹರಾಜು ಪ್ರಕ್ರಿಯೆಯಲ್ಲಿ ಈ ಒಬ್ಬ ಆಟಗಾರನ ಮೇಲೆ ಎಲ್ಲ ಫ್ರಾಂಚೈಸಿಗಳು ಕಣ್ಣಿಟ್ಟಿದ್ದು, ಆರ್ಸಿಬಿ ಕೂಡ ಈ ಆಟಗಾರನ ಮೇಲೆ ಹೆಚ್ಚಿನ ಕಣ್ಣು ಇಟ್ಟಿದೆ. ಹೌದು, ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತಿರೋ ಕ್ವೀನ್ಸ್ಲ್ಯಾಂಡ್ ಪ್ರೀಮಿಯರ್ ಲೀಗ್ನಲ್ಲಿ ಕೇವಲ 54 ಬಾಲ್ಗಳಲ್ಲಿ 20 ಸಿಕ್ಸರ್ ಮತ್ತು 5 ಬೌಂಡರಿ ಸಿಡಿಸಿ 155 ರನ್ ಗಳಿಸಿರೋ ಆಸ್ಟ್ರೇಲಿಯಾದ ಆಟಗಾರ ಕ್ರಿಸ್ಲಿನ್ ಮೇಲೆ ಫ್ರಾಂಚೈಸಿಗಳು ಕಣ್ಣಿಟ್ಟಿದ್ದಾರೆ. ಕಳೆದ ಐಪಿಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ಪರ ಇದ್ದರೂ ಒಂದು ಪಂದ್ಯದಲ್ಲೂ ಕಣಕ್ಕೆ ಇಳಿಯದ ಕ್ರಿಸ್ಲಿನ್ ಈ ಬಾರಿ ಐಪಿಎಲ್ ಆಕ್ಷನ್ನಲ್ಲಿ ಬಹು ಬೇಡಿಕೆಯ ಆಟಗಾರ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನು ಕ್ವಿನ್ಸ್ಲ್ಯಾಂಡ್ ಪ್ರೀಮಿಯರ್ ಲೀಗ್ನಲ್ಲಿ ತಾವು ಬಾರಿಸಿದ 155 ರನ್ಗಳಲ್ಲಿ 140 ರನ್ಗಳು ಬಂದಿರೋದು ಬರೋಬ್ಬರಿ 20 ಸಿಕ್ಸರ್ಗಳ ಮೂಲಕ. ಪವರ್ ಪ್ಲೇನಲ್ಲಿ ಬಿಗ್ ಹೀಟರ್ ಆಗಿರೋ ಕ್ರಿಸ್ಲಿನ್ ಮುಂದಿನ ಐಪಿಎಲ್ನಲ್ಲಿ ಆರ್ಸಿಬಿ ಪರ ಕಣಕ್ಕೆ ಇಳಿದರೆ ತಂಡಕ್ಕೆ ಬಲ ತಂದುಕೊಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಕಳೆದ ಬಾರಿ ಹರಾಜು ಪ್ರಕ್ರಿಯೆಯಲ್ಲಿ ಕ್ರಿಸ್ಲಿನ್ ಮೇಲೆ ಕಣ್ಣಿಟ್ಟಿದ್ದ ಆರ್ಸಿಬಿ ಕೊನೆಯ ಗಳಿಗೆಯಲ್ಲಿ ಅರೋನ್ ಫಿಂಚ್ ಅವರನ್ನು ತಂಡಕ್ಕೆ ಸೇರಿಸಿಕೊಂಡಿತ್ತು. ಈ ಬಾರಿ ಫಿಂಚ್ ಅವರನ್ನು ಆರ್ಸಿಬಿ ಕೈಬಿಡಲಿದ್ದು, ಆ ಮೂಲಕ ಕ್ರಿಸ್ಲಿನ್ ಅವರನ್ನು ತಂಡಕ್ಕೆ ತೆಗೆದುಕೊಳ್ಳಲು ಪ್ರಯತ್ನ ನಡೆಸಲಿದೆ. ಆ ಮೂಲಕ ತಂಡದ ಓಪನಿಂಗ್ ಬ್ಯಾಟಿಂಗ್ ಲೈನಪ್ ಬಲಪಡಿಸಿಕೊಳ್ಳುವ ಪ್ರಯತ್ನ ಮಾಡಲಿದೆ. ಇನ್ನು ಕ್ರಿಸ್ಲಿನ್ ಐಪಿಎಲ್ನಲ್ಲಿ 41 ಪಂದ್ಯಗಳಲ್ಲಿ 1280 ರನ್ಗಳನ್ನು ಗಳಿಸಿದ್ದು 93 ಅವರ ಬೆಸ್ಟ್ ಸ್ಕೋರ್ ಆಗಿದೆ. ಐಪಿಎಲ್ನಲ್ಲಿ ಆರ್ಸಿಬಿ ಬಿಗ್ ಓಪನಿಂಗ್ ಬೇಕು ಅಂದರೆ ಬಿಗ್ ಹೀಟರ್ ಬೇಕಾಗಿದ್ದು ಕ್ರಿಸ್ಲಿನ್ ಉತ್ತಮ ಆಯ್ಕೆ ಅಂತಲೇ ಹೇಳಬಹುದು. ಹಾಗಾದರೆ ನಿಮ್ಮ ಪ್ರಕಾರ ಆರ್ಸಿಬಿ ಈ ಬಾರಿಯ ಆಕ್ಷನ್ನಲ್ಲಿ ಕ್ರಿಸ್ಲಿನ್ ಅವರನ್ನು ತೆಗೆದುಕೊಳ್ಳುವ ಮನಸ್ಸು ಮಾಡಬೇಕಾ? ಕ್ರಿಸ್ಲಿನ್ ಬದಲು ಆರ್ಸಿಬಿ ಓಪನಿಂಗ್ ಬ್ಯಾಟಿಂಗಿಗೆ ಯಾರು ಸೂಕ್ತ ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ.